ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ, ಕನಸಲ್ಲಿ ಪೂಜೆ ಮಾಡುತ್ತಿರುವಂತೆ ಕನಸು ಬಿದ್ದರೆ ಅದು ದೇವರ ಆಶೀರ್ವಾದನ ಅಂತ ತಿಳಿಯೋಣ. ನಮಗೆ ಮಲಗಿದಾಗ ನಾನಾ ರೀತಿಯ ಕನಸುಗಳು ಬೀಳುತ್ತವೆ. ಕೆಲವೊಂದು ಕನಸುಗಳಿಗೆ ಏನಾದರೂ ಅರ್ಥ ಇದ್ದರೆ, ಇನ್ನೂ ಕೆಲವು ಕನಸುಗಳಿಗೆ ಯಾವುದೇ ರೀತಿಯ ಅರ್ಥವೂ ಇರುವುದಿಲ್ಲ. ಆದರೆ ದೇವರ ಪೂಜೆ ಮಾಡುವಂತೆ ಕನಸು ಬಿದ್ದರೆ ಅದರರ್ಥ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಫಸ್ಟ್ ಒನ್, ಕುಟುಂಬದೊಂದಿಗೆ ಪೂಜೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಲ್ಲಿ ನೀವು ಇಡೀ ಕುಟುಂಬದೊಂದಿಗೆ ದೇವರನ್ನ ಆರಾಧಿಸುತ್ತಿರುವ ಕನಸು ಅಂದರೆ ಅದನ್ನು ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಇದರರ್ಥ ನೀವು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದೀರಾ. ಇದರಲ್ಲಿ ನಿಮ್ಮ ಇಡೀ ಕುಟುಂಬವು ನಿಮಗೆ ಬೆಂಬಲವನ್ನು ನೀಡುತ್ತೆ ಅಂತ ಅರ್ಥ. ಇದು ಮಾತ್ರವಲ್ಲದೆ ಈ ಕನಸು ಯಶಸ್ಸನ್ನು ಕೂಡ ಅರ್ಥೈಸುತ್ತೆ. ಇನ್ನು ಇಂತಹ ಕನಸುಗಳು ಅಂದರೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ನೀವು ಧನಾತ್ಮಕ ಫಲಿತಾಂಶವನ್ನು ಪಡೆಯುತ್ತೀರಿ ಎನ್ನುವ ನಂಬಿಕೆ ಕೂಡ ಇದೆ. ಸೆಕೆಂಡ್ ಒನ್, ಕನಸಲ್ಲಿ ನೀವು ಪೂಜಿಸುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಲ್ಲಿ ನೀವು ಪೂಜೆ ಮಾಡುತ್ತಿರುವುದನ್ನು ನೀವು ನೋಡುವುದು ಅಂದರೆ ಅದನ್ನು ಕೂಡ ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಈ ಕನಸನ್ನು ನಿಮ್ಮ ಅಚಲ ಭಕ್ತಿಯ ಸಂಕೇತ ಅಂತ ಕೂಡ ಹೇಳಬಹುದು. ನೀವು ದೇವರ ಭಕ್ತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದೀರಿ ಎಂದು ಅರ್ಥ. ಇನ್ನು ಈ ಕನಸನ್ನು ಮನೆಯ ಸಮೃದ್ಧಿಯ ಸಂಕೇತ ಅಂತ ಕೂಡ ಹೇಳ್ಬೋದು. ಇನ್ನು ನೀವು ಅಂತಹ ಕನಸನ್ನು ಕಂಡ್ರೆ ನಿಮ್ಮ ಮನೆಯಲ್ಲಿ ಕೆಲವು ಒಳ್ಳೆಯ ಬದಲಾವಣೆಗಳು ಸಂಭವಿಸಬಹುದು ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಇದು ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಇನ್ನು ಅಂತಹ ಕನಸನ್ನು ನೋಡಿದ ನಂತರ ದೇವರ ದರ್ಶನವನ್ನು ಮಾಡಬೇಕು. ಥರ್ಡ್ ಒನ್, ಅರ್ಚಕರು ಪೂಜೆ ಮಾಡುತ್ತಿರುವ ಕನಸು. ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಕನಸಲ್ಲಿ ಅರ್ಚಕರು ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿರುವುದನ್ನು ನೋಡಿದರೆ ಅದು ನಿಮ್ಮ ಕೆಲವು ದೊಡ್ಡ ಆಸೆಗಳನ್ನು ಪೂರೈಸುವ ಸಂಕೇತವಾಗಿದೆ. ಈ ಕನಸು ಬಿದ್ದರೆ ನೀವು ಶೀಘ್ರದಲ್ಲೇ ಆ ದೇವಾಲಯಕ್ಕೆ ಭೇಟಿ ನೀಡಬೇಕು. ನೀವು ಬಹುಕಾಲದಿಂದ ಯಾವುದೋ ಒಂದು ದೇವಾಲಯಕ್ಕೆ ಭೇಟಿ ನೀಡಲು ಬಯಸುತ್ತಾ ಇದ್ದರೆ, ನಿಮಗೆ ಹೋಗಲು ಸಾಧ್ಯವಾಗದೇ ಇದ್ದರೆ ನೀವು ತಕ್ಷಣ ಈ ದೇವಾಲಯಕ್ಕೆ ಭೇಟಿ ನೀಡಬೇಕೆಂಬುದು ಈ ಕನಸಿನ ಸೂಚನೆ ಕೂಡ ಆಗಿರಬಹುದು.